Earth Life Channel. ಎಂತ ಬಂದ್ರೆ ಸ್ಟೇಜ್ ಗೆ ಹೋಗ್ದೆ ಇದ್ರೆ ಅಪ್ಪಾಡಿ ಅಮ್ಮನತ್ರ ಕೇಳ್ದೆ ಅಮ್ಮ ಊಟ ತಿಂದು ಕೊಡೋದಿಲ್ಲ ಅಂದ್ರು. ಈಗ ನನ್ನ ಪರಿಸ್ಥಿತಿ ಎಂತ ಆಗದೆ ಅಂದ್ರೆ ಹೇಳಿದ್ರೆ ಪಬ್ಬಿಗೆ ಹೊಡಿತ ಹೇಳ್ದಾಗಿದ್ರೆ ಅಪ್ಪನ ಇದ್ದಿಂತ ವಿಷಯ ಏನಂತ ಆಗ್ತಾ ಇತ್ತ ನಿಮ್ಗೆ. ಒಬ್ಬ ರೈತ ಸಂತೆಗೆ ಹೋಗಿ ಕುರಿ ಮನೆ ತಗೊಂಡ್ ಬಂದ ಅಂಕಲ್ ತೆಗೆದ ಕಂಬ ಕಟ್ ಹೇಳ್ತಿ ಅಂದ್ರೆ ಹೇಳ್ದ ನಾ ಕೆಲ್ಸ ಬರೋರಿಗೆ ಇದನ್ನ ದೊಡ್ಡ ಸಾರ್ ಮಾಡೆ ಅಂದ ನೀವು ಕೆಲ್ಸಕೋದ ಹೆಂಡತಿ ಹೊರಗ್ ಬಂದ್ ನೋಡ್ತದೆ ಕುರಿ ಎಲ್ಲ ಓಡಾಗದೆ ಅಂಗಳದಾಗ ಒಂದ್ ನಾಯಿ ಮಲಿಕೊಂಡಿತ್ತು ಸಣ್ಣಿದಾಗ ಬಂದು ಅದ್ಕೊಂಡು ಹೊಡೆದ್ರು ಸತ್ತ ನಾಯಿನ ಕಡೆ ಸಾರ್ ಮಾಡಿದ್ರು. ರೈತ ಬಂದ ಊಟಕ್ ಬರ್ಸಿದ್ಲು. ಇದನ್ನೆಲ್ಲ ಜಗಲಿ ಮೇಲೆ ಕುತ್ಕೊಂಡು ನೋಡ್ತಿದ್ ಮಗ ಯೋಚನೆ ಮಾಡ್ದ ಈಗ ಹೇಳಿದ್ರೆ ಅಪ್ಪ ಅಪ್ಪಿಗೆ ಹೊಡಿತ ಕೇಳ್ದಾಗಿದ್ರೆ ಅಪ್ಪ ನಾಯಿ ತಿಂತ ಹಂಗಾಯ್ತು ನನ್ನ ಪರಿಸ್ಥಿತಿ. ಮೊನ್ನೆ ನಮ್ ಟೀಚರ್ ನಮ್ಮ ಹತ್ರ ಕೇಳಿದ್ರು ಸಭೆ ಸಮಾರಂಭಗಳಲ್ಲಿ ಬಾಗಿಲಿಗೆ ಬಾಳೆ ಗಿಡವನ್ನ ಯಾಕೆ ಕಟ್ತಾರೆ ಅಂತ. ಅವಾಗ ನಾ ಹೇಳಿದೆ ಬಾಳೆ ಗಿಡವನ್ನ ಕಟ್ತಾಗಿದ್ರು ಬಿದೈತದೆ ಅಂತ. ಅವಾಗ ಹಿಂದಿಂದ ಬಂದ್ ಸರ್ ಅಂತ ಕಟ್ಟದ್ರು. ನಂಗೆ ಎಂತ ಕೆಂತ ಇನ್ನುವರೆಗೂ ಕಲೀಲ. ನಾನು ಅಮ್ಮನ ಜೊತೆ ನಡ್ಕೊಂಡು ಹೋಗ್ತಾ ಇದ್ದೆ. ಅಮ್ಮ ಕೇಳಿದ್ರು ನಾಯಿ ಯಾಕೆ ಬಾಲ ಅಲ್ಲಾಡಿಸ್ತದೆ ಅಂತ. ಅವಾಗ ನಾ ಹೇಳಿದೆ ಬಾಲಕ್ ನಾಯಿನ ಅಲ್ಲಾಡಿಸೋಕಾಗುದಿಲ್ಲ ಅದಕ್ಕಾಗಿ ಅಂದೆ. ಅಮ್ಮ ಒಂದು ಹೊಡೆದ್ರು. ನಾ ಸುಮ್ಮನೆ ಬಂದೆ. ಆದ್ರೆ ನಮ್ಮ ಟೀಚರು ನಮ್ಮ ಹತ್ರ ಒಂದು ಪ್ರಶ್ನೆ ಕೇಳಿದ್ರು ಕೋಳಿ ಯಾಕೆ ಮೊಟ್ಟೆ ಇಡ್ತದೆ ಅಂತ. ಅವಾಗ ನಾನು ಕೈ ಎತ್ತೆ ಟೀಚರ್ ಏನು ಅಂತ ಕೇಳಿದ್ರು. ಅವಾಗ ನಾ ಹೇಳಿದೆ ಮೊಟ್ಟೆ ಹೊತ್ತ ಹಾಕಿದ್ರು ಹೊಡೆದೋಯ್ತದೆ ಅಂದೆ. ಟೀಚರ್ ಕೊಂಡು ಕೆಂಪು ಮಾಡ್ಕೊಂಡು ನೋಡಿದ್ರು. ನಾ ಸುಮ್ಮನೆ ಕೂತ್ಕೊಂಡೆ. ಒಬ್ಳು ಹೆಂಗಸು ಸ್ವಾಮೀಜಿ ಹತ್ರ ಕೇಳಿದ್ಲು ನನ್ ಪತಿಯ ನೆಮ್ಮದಿಗಾಗ ನಾ ಯಾವ ವ್ರತ ಮಾಡ್ಬೇಕು ಗುರುಗಳೇ ಅಂತ. ಅವಾಗ ಸ್ವಾಮೀಜಿಗಳು ಹೇಳಿದ್ರು ಮಗಳೇ ನೀ ಮೌನ ವ್ರತ ಮಾಡು ನಿನ್ ಗಂಡಕ್ ನೆಮ್ಮದಿ ಸಿಗ್ತದೆ ಅಂದ್ರು. ಆ ಹೆಂಗಸರು ಅಪ್ಪ ಈ ಹೆಂಗಸರಿಗೆಲ್ಲ ಮಾತೇ ಅಂತ ಯಾಕೆ ಕರೀತಾರೆ ಅಂತ ನಾ ಅಪ್ಪನ ಹತ್ರ ಕೇಳಿದ್ರು. ಅವಾಗ ಅಪ್ಪ ಹೇಳಿದ್ರು ಸಭೆ ಸಮಾರಂಭಗಳಲ್ಲಿ ಹೆಚ್ಚು ಮಾತನಾಡುವುದರಿಂದ ಅವರನ್ನು ಮಾತೆಯರು ಅಂತ ಕರೀತಾರೆ ಅಂದ್ರು. ಒಬ್ ಶ್ರೀಮಂತಿದ್ದ ಅವಂಗೊಬ್ ಮಗು ಹುಟ್ಟದ. 4 ವರ್ಷ ಆಯ್ತು ಅವನ ಹುಟ್ಟ ಬಂತು. ಇವ ತನ್ ಮಗ ದೊಡ್ಡ ಮನೆ ಎಂತ ಆಯ್ತಾನೆ ಅಂತ ಹೇಳ್ಕೊಂಬ ಆಸೆ ಉಂಗೆ. ಇವ ಪುರೋಹಿತರ ಹತ್ರ ಕೇಳ್ದ ನನ್ನ ಮಗ ದೊಡ್ಡ ಆದ್ಮೇಲೆ ಎಂತ ಆಯ್ತಾನೆ ಅಂತ ಗುರುಗಳು. ಇವ ಗುರುಗಳು ಇವನ ಹತ್ರ ಹುಡುಗನ ಹತ್ರ ಬಂದ್ಕೊಂಡು ನೋಡಿದ್ರು ಇವನ ಭವಿಷ್ಯ ನಂಗೆ ತಿಳಿದಿಲ್ಲ ಮಾರೇರೆ ನೀವು ಒಂದು ಉಪಾಯ ಮಾಡಿ ಒಂದು ಕೋಣೆಯೊಳಗೆ ಪೂಜಾರಿ ಸಾಮಾನು ವ್ಯಾಪಾರಿ ಸಾಮಾನು ಶಿಕ್ಷಕ ಸಾಮಾನು ಎಲ್ಲ ಹಾಕಿಡಿ ಅಂದ್ರು. ಇವ ಹಂಗೆ ಮಾಡ್ದ ಈಗ ಹುಡುಗನ ಒಳಗ್ ಕಳಿಸಿ ಅಂದ್ರು ಕಳಿಸ್ದ. ಆವಾಗ ಪೂಜಾರಿಗಳು ಹೇಳಿದ್ರು ಈಗ